ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರೀದೇವಿ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಒಂದು ಒಳ್ಳೆ ಎಫೆಕ್ಟಿವ್ ಆಗಿರುವಂತಹ ಏರ್ ಮಾಸ್ಕ್ ನ ಹೇಗೆ ಮನೆಯಲ್ಲೇ ಪ್ರಿಪೇರ್ ಮಾಡಬಹುದು, ಹಾಗೆ ಅದನ್ನ ಹೇಗೆ ಯೂಸ್ ಮಾಡೋದು ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಈಗಲೇ ಕ್ಲಿಕ್ ಮಾಡಿ, ಹಾಗೇನಾದ್ರೂ ಪಕ್ಕನೆ ಕಾಣುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನೀವು ಒಂದ್ಸಲ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ತಕ್ಷಣ ನನ್ನ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ನನ್ಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ಗೆ ಎನ್ಕರೇಜ್ ಮಾಡಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲಾ ಹುಡುಗಿರ್ಗುನು ಲಾಂಗ್ ಆಗಿ ಥಿಕ್ ಆಗಿ ಸ್ಮೂತ್ ಆಗಿರುವಂತಹ ಹೇರ್ಸ್ ಬೇಕು ಅಂದ್ಬಿಟ್ಟು ತುಂಬಾನೇ ಆಸೆ ಇರುತ್ತೆ. ಸೊ ಅಂತವ್ರಿಗೆಲ್ಲಾರ್ಗು ನಾನು ಇವತ್ತು ತೋರಿಸುವಂತಹ ಏರ್ ಮಾಸ್ಕ್ ತುಂಬಾನೇ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಂದ್ರೆ ತುಂಬಾನೇ ಹೇರ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಈ ಹೇರ್ ಮಾಸ್ಕ್ ತುಂಬಾನೇ ಹೆಲ್ಪ್ ಆಗುತ್ತೆ. ಹೇರ್ ಪ್ರಾಬ್ಲಮ್ಸ್ ಅಂದ್ರೆ ಹೇರ್ ಫಾಲ್ ಆಗಿರ್ಬೋದು, ಅಥವಾ ತುಂಬಾ ಬೇಗ ವೈಟ್ ಹೇರ್ಸ್ ಆಗುವಂತಹ ಚಾನ್ಸಸ್ ಇರ್ಬೋದು, ಹಾಗೇನೆ ಡ್ಯಾಂಡ್ರಫ್ ಆಗುವಂತಹ ಚಾನ್ಸಸ್ ಇರ್ಬೋದು. ಹೀಗೆ ಹಲವಾರು ರೀತಿಯಲ್ಲಿ ತುಂಬಾ ಜನ ಹೇರ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಅಂತವರಿಗೆಲ್ಲ ಇವತ್ತು ನಾನು ತೋರಿಸ್ತಾ ಇರುವಂತಹ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಫ್ರೆಂಡ್ಸ್, ಹೇರ್ ಪ್ರಾಬ್ಲಮ್ಸ್ ಗೆ ಹಲವಾರು ರೀಸನ್ಸ್ ಇರ್ಬೋದು. ಪಲ್ಯೂಷನ್ ಇಂದ ಕೂಡ ನಮ್ಗೆ ಹೇರ್ ಪ್ರಾಬ್ಲಮ್ಸ್ ಆಗುತ್ತೆ. ನಮ್ಮ ಹಾರ್ಮೋನ್ಸ್ ಅಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆದ್ರೆ ಆ ಟೈಮ್ ಅಲ್ಲಿ ಕೂಡ ನಮ್ಗೆ ಹೇರ್ ಪ್ರಾಬ್ಲಮ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಾವು ಡೈಲಿ ಶಾಂಪೂ ಯೂಸ್ ಮಾಡೋದ್ರಿಂದ ಕೂಡ ನಮ್ಗೆ ಹೇರ್ ಪ್ರಾಬ್ಲಮ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಮತ್ತೆ ನಿಮ್ಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ನ ನಾವು ಲೀಡ್ ಮಾಡ್ತಾ ಇದೀವಿ. ಇದರಿಂದ ಕೂಡ ನಮ್ಗೆ ತುಂಬಾನೇ ಹೇರ್ ಪ್ರಾಬ್ಲಮ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಮತ್ತೆ ನಾವು ತುಂಬಾ ಯೋಚನೆ ಮಾಡೋದ್ರಿಂದ ಅಂದ್ರೆ ಟೆನ್ಷನ್ ತಗೊಳೋದ್ರಿಂದ ಕೂಡ ನಮ್ಗೆ ಹೇರ್ ಪ್ರಾಬ್ಲಮ್ಸ್ ಆಗತ್ತೆ. ಫ್ರೆಂಡ್ಸ್, ಇದರಿಂದ ಎಲ್ಲ ಹೊರಗಡೆ ಬರೋದಕ್ಕೆ ನಾನು ಇವತ್ತು ನಿಮ್ಗೆ ಒಂದು ಒಳ್ಳೆ ಎಫೆಕ್ಟಿವ್ ಆಗಿರುವಂತಹ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು, ಒಂದು ಒಳ್ಳೆ ಎಫೆಕ್ಟಿವ್ ಆಗಿರುವಂತಹ ಹೇರ್ ಮಾಸ್ಕ್ ನ ಹೇಗೆ ಪ್ರಿಪೇರ್ ಮಾಡೋದು ಮತ್ತೆ ಅದನ್ನ ಹೇಗೆ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇದರಲ್ಲಿ ನಾನು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಹಾಗೇನೆ ಇದು ನಿಮ್ಗೆ ಒಳ್ಳೆ ರಿಸಲ್ಟ್ ನ ಕೊಡೋದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಸೊ ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ, ಆ ಹೇರ್ ಮಾಸ್ಕ್ ನ ಹೇಗೆ ಯೂಸ್ ಮಾಡೋದು, ಹಾಗೇನೆ ಅದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತಂದ್ಬಿಟ್ಟು ನಾನು ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಾನು ಈ ಮಾಸ್ಕ್ ನ ಪ್ರಿಪೇರ್ ಮಾಡೋದಕ್ಕೆ ಅರ್ಧ ಈರುಳ್ಳಿ ತಗೊಂಡಿದ್ದೀನಿ, ಹಾಗೇನೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಹಾಗೆ ಅದಕ್ಕೆ ದಾಸವಾಳದ ಸೊಪ್ಪು ತಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ನಿಂಬೆಹಣ್ಣು, ಹಾಗೇನೆ 2-3 ಟೇಬಲ್ ಸ್ಪೂನ್ ಅಷ್ಟು ಮೆಂತಿಯನ್ನ ತಗೊಂಡಿದ್ದೀನಿ. ಫ್ರೆಂಡ್ಸ್, ಮೆಂತಿಯನ್ನ ನಾನು ಇಲ್ಲಿ ನೈಟ್ ಮಲಗಬೇಕಾದ್ರೆ ನೆನೆಸಿಟ್ಬಿಟ್ಟು ಬೆಳಗ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ನೈಟ್ ನೆನೆಸಿಡೋದಕ್ಕೆ ಆಗಿಲ್ಲ ಅಂದರೆ ಮಿನಿಮಮ್ 2 ಗಂಟೆಗಳ ಕಾಲ ಆದರೂ ಇದನ್ನು ನೀವು ನೆನೆಸಿಡ್ಬೇಕಾಗತ್ತೆ. ಫ್ರೆಂಡ್ಸ್, ಕರಿಬೇವಿನ ಸೊಪ್ಪು, ದಾಸವಾಳದ ಸೊಪ್ಪು, ಈರುಳ್ಳಿ, ಜೀರಿಗೆ, ಮೆಂತ್ಯೆ ಇದೆಲ್ಲದನ್ನು ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾವು ಕರಿಬೇವಿನ ಸೊಪ್ಪು, ದಾಸವಾಳದ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಇದು ನಮ್ಮ ಹೇರ್ ಗ್ರೋತಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಹಾಗೇನೆ ಮೆಂತ್ಯೆ ಹಾಕಿರೋದ್ರಿಂದ ಮೆಂತ್ಯೆ ನಮ್ಮ ಹೇರ್ಸಿಗೆ ಒಂದು ಒಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಇದರಿಂದ ನಮಗೆ ಸಾಫ್ಟ್ ಆಗಿರುವಂತಹ ಹೇರ್ಸ್ ಪಡೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿರೋದ್ರಿಂದ ಇದರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಹಾಗೇನೆ ನಿಮಗೆ 100% ಇದರಿಂದ ರಿಸಲ್ಟ್ ಗೊತ್ತಾಗುತ್ತೆ. ಫ್ರೆಂಡ್ಸ್, ನಿಮಗೆ ವೈಟ್ ಹೇರ್ಸ್ ಎಲ್ಲ ಇದ್ರೆ ಅದೆಲ್ಲ ರೆಡ್ಯೂಸ್ ಆಗೋದಕ್ಕೆ, ಹಾಗೇನೆ ನಿಮ್ಮ ಏರ್ ಗ್ರೋತಿಗೆ ಈ ಪೇಸ್ಟ್ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಇದನ್ನ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದು ಈ ಥರ ಪೇಸ್ಟ್ ಆಗಿರುತ್ತೆ. ಈ ಪೇಸ್ಟಿಗೆ ನಾನು 1/2 ನಿಂಬೆ ರಸನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ನಾನು ಇದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ
ಇಲ್ಲಿ ನಾವು ನಿಂಬೆ ಹಣ್ಣು ಮೊಸರನ್ನ ಯೂಸ್ ಮಾಡಿರೋದ್ರಿಂದ ಇದು ನಮಗೆ ಡ್ಯಾಂಡ್ರಫ್ ಆಗಿದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಮೆಹಂದಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೆಹಂದಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದೆಲ್ಲದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪ್ಯಾಕ್ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ಪೇಸ್ಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡಿದ್ರಿ ಅಲ್ವಾ? ಸೊ ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಈ ಪೇಸ್ಟಲ್ಲಿ ನಾವು ಕರಿಬೇವಿನ ಸೊಪ್ಪು ಹಾಕಿದ್ದೀವಿ, ದಾಸವಾಳ ಹಾಕಿದ್ದೀವಿ, ಈರುಳ್ಳಿ ಹಾಕಿದ್ದೀವಿ, ಜೀರಿಗೆ ಹಾಕಿದ್ದೀವಿ, ಮೆಂತ್ಯ ಹಾಕಿದ್ದೀವಿ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಮ್ಮ ಹೇರ್ಸ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಹೇರ್ ಗ್ರೋತಿಗೆ ಹಾಗೇನೆ ನಮ್ಮ ಹೇರ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಿಮ್ಮ ಹೇರ್ಸ್ನ ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟು ಈ ಮಾಸ್ಕ್ ಏನ್ ಪ್ರಿಪೇರ್ ಮಾಡಿದಿರೋ ಇದನ್ನ ಹೇರ್ ಫುಲ್ ಅಪ್ಲೈ ಮಾಡ್ತಾ ಹೋಗಿ. ಹೀಗೆ ಪಾರ್ಟಿಷನ್ ಮಾಡಿಬಿಟ್ಟು ನೀವು ಹೇರ್ಫುಲ್ ಇದನ್ನ ಅಪ್ಲೈ ಮಾಡಿ. ಫ್ರೆಂಡ್ಸ್ ನೋಡಿ, ಹೀಗೆ ಫುಲ್ ಅಪ್ಲೈ ಮಾಡ್ಕೊಳ್ಳಿ. ಪಾರ್ಟಿಷನ್ ಮಾಡಿಬಿಟ್ಟು ತಲೆ ಫುಲ್ ಅಪ್ಲೈ ಮಾಡ್ಕೊಳ್ಳಿ ಹೀಗೆ. ಫ್ರೆಂಡ್ಸ್, ಅಪ್ಲೈ ಮಾಡಾದ್ಮೇಲೆ ಇದು ಡ್ರೈ ಆಗೋ ತನಕ ಬಿಡಿ. ಡ್ರೈ ಆದಮೇಲೆ ಹೇರ್ ವಾಶ್ ಮಾಡಿ. ನೀವು ಹೇರ್ ವಾಶ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಶಾಂಪೂನ ಯೂಸ್ ಮಾಡಬೇಡಿ. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ತೋರಿಸಿರುವಂತಹ ಮಾಸ್ಕ್ನ ನೀವು 15 days ಟ್ರೈ ಮಾಡಿ. ನಿಮಗೆ 15 days ಟ್ರೈ ಮಾಡೋದಕ್ಕೆ ಆಗಿಲ್ಲ ಅಂದರೆ ಅಟ್ಲೀಸ್ಟ್ 1 month ಒಂದ್ಸಲನಾದರೂ ನೀವು ಇದನ್ನು ಟ್ರೈ ಮಾಡಿ. ಇದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗತ್ತೆ. ಫ್ರೆಂಡ್ಸ್, ಇದರಿಂದ ನೀವು ನಿಮ್ಮ ಹೇರ್ಸ್ ಸ್ಟ್ರಾಂಗ್ ಆಗೋದಕ್ಕೆ, ಸ್ಮೂತ್ ಆಗೋದಕ್ಕೆ, ಹಾಗೆ ನಿಮಗೆ ವೈಟ್ ಹೇರ್ಸ್ ಆಗಿದ್ರೆ ಅದೆಲ್ಲ ಕಮ್ಮಿ ಆಗೋದಕ್ಕೆ ಈ ಮಾಸ್ಕ್ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಈ ಮಾಸ್ಕ್ನ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಸೊ ಫ್ರೆಂಡ್ಸ್, ನೋಡಿದ್ರಿ ಎಲ್ಲ ಹೇಗೆ ಏರ್ ಮಾಸ್ಕ್ನ ಪ್ರಿಪೇರ್ ಮಾಡೋದು, ಹಾಗೆ ಯೂಸ್ ಮಾಡೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಇದರಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಹಾಗೆ ನಿಮಗೆ ಯಾವುದಾದ್ರು ವಿಷಯದ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನು ನಿಮಗೆ ಆ ವಿಷಯದ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಎನ್ಕರೇಜ್ ಮಾಡಿ. ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ.